ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಿಮಗೆಲ್ಲರಿಗೂ ಶುಭ ಮುಂಜಾನೆ ಈ ಹೊಸ ದಿನಕ್ಕಾಗಿ ದೇವರಿಗೆ ಸ್ತುತಿ ಹೇಳೋಣ ಹೊಸ ದಿನ ದೇವರ ಕರುಣೆಯ ದಿನ ಹೊಸ ದಿನ ದೇವರ ಅನುಗ್ರಹದ ದಿನ ಆಶೀರ್ವಾದದ ದಿನ ಈ ದಿನವನ್ನ ಕರುಣಿಸಿದಂತ ದಯಾಮಯನಿಗೆ ಸ್ತುತಿ ಸ್ತೋತ್ರ ವಂದನೆಯನ್ನು ಸಲ್ಲಿಸುತ್ತಾ ಅವರ ಆಶೀರ್ವಾದಗಳನ್ನ ಅವರ ವಾಕ್ಯವನ್ನ ಆಲಿಸುವುದರ ಮೂಲಕ ನಾವೀಗ ಕೇಳೋಣ ಇಂದಿನ ಸಂದೇಶ ಎಜೇಕಿಯೇಲ್ ಪ್ರವಾದಿಯ ಗ್ರಂಥದಿಂದ ಅಧ್ಯಾಯ 18 ವಚನ 13 ಅಸಹ್ಯ ಕಾರ್ಯವನ್ನು ಮಾಡಿ ಸಾಲಕ್ಕೆ ಬಡ್ಡಿ ತೆಗೆದು ಲಾಭಕ್ಕೆ ಹಣ ಕೊಟ್ಟು ಹಿಂಸಾಚಾರಿಯು ರಕ್ತ ಸುರಿಸುವವರು ಆಗಿದ್ದರೆ ಜೀವಿಸುವನೇ ಖಂಡಿತ ಜೀವಿಸನು ಈ ದುರಾಚಾರಗಳನ್ನೆಲ್ಲ ನಡೆಸಿದವನಲ್ಲವೇ ಅವನು ಸಾಯುವುದು ನಿಶ್ಚಯ ತನ್ನ ಮರಣಕ್ಕೆ ತಾನೇ ಕಾರಣ ಪ್ರಭುವಿನ ವಾಕ್ಯ ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನಾವೆಲ್ಲರೂ ಕೂಡ ಜೀವಿಸಲು ಕರೆಯಲ್ಪಟ್ಟವರು ನಾವೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಕರೆಯಲ್ಪಟ್ಟವರು ನಾವು ನಿತ್ಯ ಮರಣಕ್ಕೆ ಕರೆದವರಲ್ಲ ನಾವು ನಿತ್ಯ ಜೀವದಲ್ಲಿ ಭಾಗಿಯಾಗಲು ಕರೆಯಲ್ಪಟ್ಟವರು ಎಂಬ ಸುಸ್ಪಷ್ಟ ಸಂದೇಶ ಈ ಮುಂಜಾನೆಯ ವೇಳೆಯಲ್ಲಿ ನಾವು ನಮ್ಮ ಅಸಹ್ಯ ಕಾರ್ಯಗಳನ್ನು ದುರಾಚಾರಗಳನ್ನು ದುರ್ಮಾರ್ಗಗಳನ್ನು ದುರ್ವ್ಯಾಮೋಹಗಳನ್ನು ತ್ಯಜಿಸದಿದ್ದಲ್ಲಿ ನಮ್ಮ ಅವನತಿಗೆ ನಾವೇ ಕಾರಣವಾಗುವುದರಲ್ಲಿ ಸಂಶಯವಿಲ್ಲವೆಂಬ ಸ್ಪಷ್ಟ ನುಡಿ ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮನ್ನು ಉದ್ದೇಶಿಸಿ ಹೇಳಲಾಗ್ತಾ ಇದೆ ಎಜೇಕಿಯೇಲ್ 18:32 ಯಾರ ಸಾವಿನಲ್ಲೂ ನನಗೆ ಸಂತೋಷವಿಲ್ಲ ಪಾಪಕ್ಕೆ ವಿಮುಖರಾಗಿ ಜೀವಿಸಿರಿ ಇದು ಸರ್ವೇಶ್ವರನಾದ ದೇವರ ನುಡಿ ನಾವು ಸಾಯುವುದು ಪ್ರಭುವಿಗೆ ಇಷ್ಟವಿಲ್ಲ ನಾವು ಜೀವಿಸಬೇಕು ನಿತ್ಯ ಜೀವದಲ್ಲಿ ನಾವು ಭಾಗ್ಯ ಆಗಬೇಕು ಅದನ್ನು ಪ್ರಭು ಬಯಸ್ತಾರೆ ಆ ಒಂದು ವರದಾನಕ್ಕಾಗಿ ಪ್ರಾರ್ಥಿಸು ಎಂಬ ಕರೆ ಎಜೇಕಿಯೇಲ್ 18:28 ಅವನು ಯೋಚಿಸಿ ತಾನು ಮಾಡುತ್ತಿದ್ದ ಅಪರಾಧಗಳನ್ನೆಲ್ಲ ಬಿಟ್ಟಿದ್ದರಿಂದ ಸಾಯನು ಖಂಡಿತ ಜೀವಿಸುವನು ನಾವು ನಮ್ಮ ಅನ್ಯಾಯಗಳನ್ನು ಅಪರಾಧಗಳನ್ನೆಲ್ಲ ಬಿಟ್ಟರೆ ನಾವು ಜೀವಿಸ್ತೇವೆ ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗ್ತೇವೆ ನನ್ನ ಜೀವನ ಪರಿವರ್ತನೆಗೊಳ್ಳದೇ ಇದ್ದಲ್ಲಿ ನಾವು ನಿತ್ಯ ಜೀವನಕ್ಕೆ ಪರಿವರ್ತನೆವಾದಂತಿಲ್ಲ ಎಂಬ ಸೂಚನೆಯೂ ಕೂಡ ಈ ಮುಂಜಾನೆಯ ವೇಳೆಯಲ್ಲಿ ನಮ್ಮ ಸನ್ನಡತೆ ನಮ್ಮ ಸದ್ಧರ್ಮದ ಜೀವನ ನಮ್ಮನ್ನು ಅಮರತ್ವಕ್ಕೆ ಕೊಂಡೊಯ್ಯುತ್ತೆ ನಮ್ಮ ದುಷ್ಟ ನಡತೆ ನಮ್ಮ ಅನ್ಯಾಯ ಅನೀತಿ ಅಪ್ರಾಮಾಣಿಕತೆ ಅದಕ್ಷತೆ ಲಂಚಗುಳಿತನ ಇವೆಲ್ಲವೂ ಕೂಡ ನಮ್ಮನ್ನು ಅವನತಿಗೆ ತಳ್ಳುತ್ತವೆ ಎಂಬ ಸ್ಪಷ್ಟ ಕರೆ ನಾವು ನಮ್ಮ ಅದಕ್ಷತೆ ಅಪ್ರಾಮಾಣಿಕತೆಯನ್ನು ತೊರೆದಾಗ ನಾವು ಅಮರತ್ವದಲ್ಲಿ ಭಾಗಿಯಾಗ್ತೇವೆ ದೇವರ ಅನುಗ್ರಹಗಳು ನಮಗೆ ಬೇಕು ಎಂದ್ರೆ ನಿನ್ನ ದುಷ್ಟ ನಡತೆಯನ್ನು ಬಿಡು ನಿನ್ನ ದುಷ್ಟ ಕಾರ್ಯಗಳನ್ನು ಬಿಡು ನಿನ್ನ ಅಸಹ್ಯ ಕಾರ್ಯಗಳನ್ನು ಬಿಡು ನೀನು ದೇವರ ಮಗನಾಗಿ ಮಗಳಾಗಿ ಬೆಳಕಿನಲ್ಲಿ ನಡೆದು ಪ್ರಭುವನ್ನ ಸಮೀಪಿಸು ಎಂಬ ದಿವ್ಯಕರೆ ಈ ಮುಂಜಾನೆಯ ವೇಳೆಯಲ್ಲಿ ಹೇಳುವಾಗ ಅವರ ವಿಶೇಷ ಅನುಗ್ರಹಗಳಿಗಾಗಿ ನಾವು ಕೇಳೋಣ ತಂದೆ ಅದೇ ದೇವರ ಈಗ ಮಕ್ಕಳನ್ನು ಹರಸಿರಿ ಆಶೀರ್ವದಿಸಿರಿ ನಾವೆಲ್ಲರೂ ಬೆಳಕಿನಲ್ಲಿ ಮುನ್ನಡೆದು ನಿಮಗೆ ಸಾಕ್ಷಿಯಾಗಿ ಬಾಳಲು ನಿಮ್ಮ ಕರುಣೆಗೆ ನಿಮ್ಮ ಪ್ರೀತಿಗೆ ನಿಮ್ಮ ಆಶೀರ್ವಾದಗಳಿಗೆ ಬಾಧ್ಯರಾಗಲು ನಿಮ್ಮ ವಿಶಿಷ್ಟ ಅನುಗ್ರಹಗಳಿಗೆ ಬಾಧ್ಯರಾಗಲು ಬೇಕಾದಂತಹ ವರದಾನ ಕರುಣೆ ಆಶೀರ್ವಾದಗಳು ನಮ್ಮೆಲ್ಲರಿಗೂ ಕರುಣಿಸಿರಿ ನಮ್ಮನ್ನು ಎಲ್ಲಾ ಅಪಾಯಗಳಿಂದಲೂ ಎಲ್ಲಾ ಕೇಡುಗಳಿಂದಲೂ ಕಾದು ಕಾಪಾಡಿ ಸಂರಕ್ಷಿಸಿರಿ ಸರ್ವಶಕ್ತ ದೇವರಾದ ಪಿತ ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ ಆಮೆನ್.